गज मुख वंदी सुवे करुणी सिकायो करुणी सिकायो करुणी सिकायो ನನಗೆ ಪಟ್ಟಾದಾಗ ಅಕ್ಟೋಬರ್ 68 ಬಹಳ ಸಣ್ಣ ವಯಸ್ಸಿತ್ತು ನನಗೆ ಬೆಂಗಳೂರಿನಿಂದ ಆಗತಾನೆ ಬಂದಿದ್ದೆ ಹೆಚ್ಚು ಈ ಸಾಂಪ್ರದಾಯದ ಪರಿಚಯ ಇರಲಿಲ್ಲ ಆಗ ನಾನು ಕೇಳ್ತಿದ್ದೆ ಏನು ಸುರರಡರೆ ಈ ರೀತಿ ಎಲ್ಲರೂ ಬಂದು ನನಗೆ ನಮಸ್ಕಾರ ಮಾಡ್ತಾರಲ್ಲ ನನಗೆ ಯಾಕೆ ನಮಸ್ಕಾರ ಮಾಡಬೇಕು ಇವರು ಅಂತ ಹೇಳಿ ಆಗ ಅವರು ಹೇಳ್ತಿದ್ರು ನೀ ಒಂದು ಮಾಡಿ ನನಗೆ ಮಾಡಿದ್ದಲ್ಲ ಇದು ಮಂಜುನಾಥನಿಗೆ ಮಾಡಿದ್ದು ನನ್ನ ಮೂಲಕ ಅಂತ ತಿಳ್ಕೊಂಡು ಕೈ ಮುಗಿದು ಬಿಡಿ ನಿಮಗೆ ಏನು ಮುಜುಗರ ಆಗೋದಿಲ್ಲ ಅಂತ ಹೇಳಿದ್ರು ನಾನು ಆವತ್ತಿಂದ ಕೂಡ ಈಗ ಯಾರ ನಮಸ್ಕಾರ ಮಾಡಿ ಕೈ ಮುಗಿತೇನೆ ಯಾಕೆಂದ್ರೆ ಅವರು ಮಾಡಿದ ಗೌರವ ಅದು ಮಂಜುನಾಥ ಸ್ವಾಮಿಗೆ ನನ್ನ ಮೂಲಕ ಮಾಡಿದ್ದು ಅಂತ ಹೇಳಿ ಸೂರ್ಯನಾರಾಯಣರು ಹೇಳಿದ್ದು ಅಂತ ಬಹಳ ಸಲ ಹೇಳ್ತಾ ಇರ್ತೇನೆ ನಾನು ಈ ಮಾತನ್ನ ಮನೆಯಲ್ಲಿ ಕೂಡ ಇಂತಹ ಅನೇಕ ವಿಷಯಗಳನ್ನು ಅವರು ನಮಗೆ ಹೇಳಿಕೊಟ್ಟಿದ್ದರು ಮತ್ತು ಶಿಸ್ತಿಗೆ ಬಹಳ ಹೆಸರಾಗಿದ್ದವರು ಈ ಕಾರ್ಯಕ್ರಮ ಇಲ್ಲಿ ಪ್ರಾರಂಭ ಅವರ ಕಾಲದಲ್ಲೇ ಆಗಿತ್ತು ಮತ್ತು ಬಹಳ ಶ್ರದ್ಧೆಯಿಂದ ನಡೆಸಿಕೊಂಡು ಬರ್ತಾ ಇದ್ದರು ಅನೇಕ ವಿದ್ವಾಂಸರು ಇಲ್ಲಿಗೆ ಬಂದವರು ಧರ್ಮಸ್ಥಳಕ್ಕೆ ಬರ್ತಿದ್ದರು ದೊಂಡೋಲೆಯ ತಾಳಮದ್ದಲೆ ಮತ್ತು ದೊಂಡೋಲೆಯ ಗಣೇಶೋತ್ಸವಕ್ಕೆ ವಿಶೇಷವಾದಂಥ ಗೌರವ ಕೊಟ್ಟು ಎಲ್ಲ ಕಲಾವಿದರು ಇಲ್ಲಿ ಬಂದೇ ಬರ್ತಾ ಇದ್ದಾರೆ ಆದರಣೀಯ ಹರ್ಷಣ್ಣನವರ ಆಗಮನ ನಮ್ಮ ಇವತ್ತಿನ ಕಾರ್ಯಕ್ರಮದ ಸಂಭ್ರಮವನ್ನು ಹೆಚ್ಚಿಸಿದೆ. ತಾವುಗಳು 2000 ಇಸ್ವಿಯಲ್ಲಿ ನಮ್ಮ ಚೌತಿಯ 50ನೆಯ ವರ್ಷದ ಗೋಲ್ಡನ್ ಜೂಬ್ಲಿ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಂದಿದ್ದು, ಭಾಗವಹಿಸಿದ್ದು ಮತ್ತು ನಮಗೆ ಮಾರ್ಗದರ್ಶನ ನೀಡಿದ್ದು, ಅದರ ಜೊತೆಗೆ 6 ಜನ ಹಿರಿಯ ಶ್ರೇಷ್ಠ ಕಲಾವಿದರನ್ನು ಗೌರವ ಮಾಡಿದ್ದು, ಅದು ಎಲ್ಲ ನಮಗೆ ನೆನಪಿಲ್ಲದೆ. ನಿಮ್ಮ ಆಗಮನ ನಮ್ಮ ದೊಂಡೋಲೆಯ ವೇದಿಕೆಯ ಗರಿಮೆಯನ್ನು ಹೆಚ್ಚಿಸಿದೆ. ಪೂಜ್ಯ ಹೆಗಡೆಯವರು ಅಂದರೆ ಅಣ್ಣವರು ಅವರ ಬಗ್ಗೆ ಭಾರಿ ದೊಡ್ಡ ಮಾತಂದರು. ಸೂರ್ಯನಾರಾಯಣರ ಋಣ ಅಂತ ಹೇಳುವಂಥ ಮಾತು ಬಂತು. ಅದು ನನಗೆ ಸಹ ಭಾರಿ ಒಂದು ಆತ್ಮೀಯವಾಗಿ ಬಂತು. ಯಾಕೆಂದರೆ ಮಕ್ಕಳು ಸೂರ್ಯನಾರಾಯಣರನ್ನು ನೋಡೋದಕ್ಕೂ ನಾನು ಸೂರ್ಯನಾರಾಯಣರನ್ನು ನೋಡೋದಕ್ಕೂ ವ್ಯತ್ಯಾಸ ಉಂಟು. ಮಕ್ಕಳು ತಂದೆಯಾಗಿ ನೋಡಿಕೊಂಡಿದ್ದಾರೆ, ಆದರೆ ನಾವು ಅವರ ಶಾನುಭೋಗರಾಗಿ ಸೇಣರಂತ ಹೇಳಿ ನಾವು ಅವರನ್ನು ಭಾರಿ ಗೌರವಿಸ್ತಿದ್ವಿ. ನಾವು ನಮ್ಮ ತಾಯಿಗಂತೂ ಏನಿದ್ರೂ ಸೂರ್ಯನಾರಾಯಣ 2 ದಿನ ರಜೆ ಅಂತ ಹೇಳಿದ್ರೆ ಆರೆ ದಾಯಿಗೆ ರಜೆಗೆ ಅಂತ ಹೇಳ್ತಾಯಿದ್ರು. ಈ ಒಂದು ಕಾರ್ಯಕ್ರಮ ತುಂಬ
ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಹುಶಃ ನಾನು ಕಂಡ ಕೂಡು ಕುಟುಂಬದ ವ್ಯವಸ್ಥೆಯಲ್ಲಿ ದೊಂಡೋಲೆ ಮನೆ ಈಗಲೂ ಆ ವ್ಯವಸ್ಥೆಯಲ್ಲಿ ಉಂಟು. ನಾವೆಲ್ಲ ಈ ವೇದಿಕೆಯಲ್ಲಿ ತಯಾರಾದವರು, ಶ್ರೇಣಿ ಸಾಮುಗರು ವಿದ್ವಾಂಸರ ಜೊತೆಗೆ ನಾವು ಸೇರಿಕೊಂಡು ಸರ್ಪಾಸ್ತ್ರ ಎಲ್ಲ ಹೇಳಿ ಶ್ರೇಣಿಯವರಿಂದ ಬೈಗಳು ತಿಂದು ಅವರ ಆಕ್ರಮಣಕ್ಕೆ ತುತ್ತಾಗಿ ಒದ್ದಾಡಿಕೊಂಡೆಲ್ಲ ಬಂದದ್ದು. ಇನ್ನೊಂದು ಧರ್ಮಸ್ಥಳದ ಸಮೀಪ ಇರುವಂಥದ್ದು ಅಂದರೆ ಸಾಂಸ್ಕೃತಿಕ ಸಂರಕ್ಷಣೆಯಲ್ಲಿ ಇದೆ ಅಂತ. ಇದು ಆವರಣದೊಳಗೆ ನಮಗೆ ಬೆಳತ್ತಂಗಡಿ ತಾಲೂಕು ಉಜಿರೆ ಹೀಗೆ ಬಂದ ಕೂಡಲೇ ನಮಗೆ ಗಟ್ಟಿ ಹಿನ್ನೆಲುಬೆ. ದೇವೇಂದ್ರನಿಗೆ ದದೀಚಿ ಇದ್ದಾಗೆ ಕ್ಷೇತ್ರದಲ್ಲಿ ಬಂದ 21 ತಲೆಮಾರಿನಿಂದ ಬಂದ ಕಾವಂದರುಗಳು, ಅವರ ಜೊತೆಗೆ 3 ಕಾವಂದರ ಜೊತೆಗೆ ಒಡನಾಟ ಇದ್ದು ಕ್ಷೇತ್ರ ಸೇವೆ ಮಾಡಿದ ಸೂರ್ಯನಾರಾಯಣ ರಾಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ವಾಸ್ತವ್ಯದಲ್ಲಿದ್ದ ನಮ್ಮ ತಂದೆಯವರು 1950 ಈ ದೊಂಡೋಲೆ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದರು. ಧರ್ಮಸ್ಥಳದಲ್ಲಿ ಹಿರಿಯ ಶಾನುಭೋಗರಾಗಿ ಸೇವೆ ಸಲ್ಲಿಸಿದ್ದರು. ಜೊತೆಗೆ ಕೃಷಿ ವ್ಯವಸಾಯ ಹಾಗೂ ಜವಳಿ ವ್ಯಾಪಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಅವರು ಗಣೇಶ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಿ ಅದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಗಾನ ತಾಳಮದ್ದಲೆಯನ್ನು ಊರ ಕಲಾವಿದರ ಕೂಡುವಿಕೆಯಿಂದ ಹಮ್ಮಿಕೊಂಡಿದ್ದರು. ಕ್ರಮೇಣ ಈ ವೇದಿಕೆ ಊರ ಮತ್ತು ಪರವೂರಿನ ಹಿರಿಯ ಪ್ರಸಿದ್ಧ ಯಕ್ಷಗಾನ ಕಲಾವಿದರನ್ನು ಆಹ್ವಾನಿಸಿ ಜನರ ಮೆಚ್ಚುಗೆಯನ್ನು ಪಡೆಯಿತು. ಗುರುಗಣಾಧಿಪತಯೇ ನಮಃ. ಗಜಮುಖ ತವಗೆ ಗಣಪಗೆ ಚಲೋದ್ರಿ ಜಗ ಬಂದಿತ ನೀಗಾರತಿ ತಿರಿ ಆರತಿ ತಿರಿ ಗಜಮುಖ ತವಗೆ ಗಣಪಗೆ ನೆರೆದಿರುವ ಸಕಲ ಮುನಿ ಜಾಲದಿವು ಮೇಳದಿವು ಮೆರೆದಿರುವ ಸಕಲ ಮುನಿ ಜಾಲದಿವು ಮೇಳದಿವು ಊರು ತರದಿ ಮೆರೆವಧಿಕ ಹೋಮದಿವು ನೇಮದಿವು ಒರು ತರದಿ ಮೆರೆವಧಿಕ ಹೋಮದಿಂ ನೇಮದಿಂ ಸಕಲ ಸಂಭ್ರಮಗಳ್ ಇಂದಾಗ ಭಕ್ತವತ್ತಗೆ ಮುಕ್ತಿದಾಯಕ ನಿತ್ಯ ಮಂಗಲಗೆ ನಿರಾಮಯಗೆ ಚಿತ್ತಜ ವೈರಿಗೆ ನಿರೋ